ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆ ಆಗಿದೆ? 10 ಗಂಟೆ ಆಗಿದೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಡೈಲಿ ವ್ಲಾಗ್ ಅನ್ಬೋದು, ಮತ್ತು ಒಂದು ಸ್ಪೆಷಲ್ ಡೇ ಅಂತಲೂ ಹೇಳ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಕುಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆ್ಯಪ್ರೋನಲ್ಲಿ ಹಾಕ್ಕೊಂಡಿದ್ದೀನಿ. ಫುಲ್ಲು ಕುಕ್ಕಿಂಗ್ ನಡೀತಾ ಇದೆ, ಇನ್ನೂ ರೆಡಿ ಆಗಿಲ್ಲ. ಫುಲ್ ವೀಡಿಯೋ ನೋಡಿ ಏನು ಅಂತ ಗೊತ್ತಾಗುತ್ತೆ, ಏನಕ್ಕೆ ಇಷ್ಟೊಂದು ಐಟಮ್ಸು, ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಮೊಟ್ಟೆದು ಅಂತ ಮಾಡ್ತಾಯಿದ್ದೀನಿ ನೋಡಿ, ಮೊಟ್ಟೆ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ, ಮತ್ತು ಏನು ಅಂತ. ಹಾಯ್, ಆಯಿತು, ಎಲ್ಲ ಕೆಲಸ ಮುಗಿಸ್ದೆ. ಎಲ್ಲ ಪಾತ್ರೆ ಎಲ್ಲ ತೊಳ್ದು ಪ್ರಿಪೇರ್ ಮಾಡ್ತಾಯಿದ್ವಲ್ಲ, ಅಲ್ಲೇ ತೋರಿಸಿದ್ವಲ್ಲ ವೀಡಿಯೋ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಒಂಚೂರು ಫೇಸ್ ಪ್ಯಾಕ್ ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಕೂತೆ. ಸ್ವಲ್ಪ ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ. ಫೋಟೋಸ್ ತೆಗೆದ್ಬಿಟ್ಟು ಆಮೇಲೆ ಊಟ, ಯಾಕಂದರೆ ಊಟ ಮಾಡಿಬಿಟ್ಟು ಫೋಟೋಸ್ ತೆಗೆದ್ರೆ ಫುಲ್ಲು ಒಂಥರ ಏನೋ ಒಂಥರ ಮೈ ಬಾರ ಅಂದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಬರ್ಡೇ ಆಗಿರೋದನ್ನು ಸ್ವಲ್ಪ ಆದರೂ ಯಾಕೆ ಬೇಜಾರು ಮಾಡ್ಕೊಬೇಕು ಅಂತ ಅಷ್ಟೇ. ಬೇಜಾರು ಮಾಡ್ಕೊಂಡೆಲ್ಲ ಹೆಂಗೆ ಬರ್ಡೇ ಮಾಡ್ಕೊಳ್ಳೋದು, ವರ್ಷಕ್ಕೆ ಒಂದು ಸತಿ ಬರುತ್ತೆ. ಸೊ ಮನೇಲೇ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಎಗ್ ರೈಸು ಅದು ಇದೆಲ್ಲ ಮಾಡಿದ್ದೀನಿ. ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ, ತೋರಿಸ್ತೀನಿ ವೆರೈಟಿ. ಸೊ ನೋಡಿ, ಫುಲ್ಲು ವೆರೈಟಿ ಮಾಡಿಟ್ಟಿದ್ದೀನಿ. ಸೊ ಹೋಟ್ಲಿಗೆ ಹೋಗೋ ಪ್ಲ್ಯಾನ್ ಇತ್ತು, ಹೊರಗಡೆ ಹೋಗೋದೆಲ್ಲ ಪ್ಲ್ಯಾನ್ ಇತ್ತು, ಬಟ್ ಕೊರೋನಾ ಇರೋದ್ರಿಂದ ಏನು. ಸೊ ಯಾಕೆ ಸುಮ್ಮನೆ ಏಂತಕ್ಕೆ ನಾವು ಇದು ಮಾಡ್ಕೊಬೇಕು ಅಂದ್ಬಿಟ್ಟು ನಾನೇನೂ ಮಾಡಿಲ್ಲ. ಸೊ ಇದು ನೋಡಿ, ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀರು ಎಷ್ಟು ಪದರ ಬಂದಿದೆ ನೋಡಿ, ಮೊಟ್ಟೆ ಬಿರಿಯಾನಿ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಇಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೀನಿ, ಸೂಪರಾಗಿ ಬಂದಿದೆ, ಒಂಥರ ಡಿಫ್ರೆಂಟಾಗಿ ಮಾಡಿದೆ. ಈ ರೆಸಿಪಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಯಾವಾಗಲೂ ಇನ್ನೊಂದು ಸತಿ ಮಾಡಿದೆ. ನಾನು ಇದನ್ನು ಹಾಕ್ತೀನಿ, ಇದನ್ನು ತುಂಬ ಖಂಡಿತ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಚಿಕನ್ ಸಾಂಬಾರು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಮೊಟ್ಟೆ ಬಾಯ್ಲ್ ಮಾಡಿ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೀನಿ, ಡ್ರೈ ಮೊಟ್ಟೆ, ಮಗಂಗೆ ಇಷ್ಟ ಆ ಥರ, ಅದಕ್ಕೋಸ್ಕರ ಅವನಿಗೆ. ಮತ್ತು ಇಲ್ಲಿ ಸೌತೆಕಾಯಿ ಇಟ್ಟಿದ್ದೀನಿ, ಹಾಲು ಮಗನಿಗೆ, ಅವ್ನು ಯಾವಾಗಂದರೆ ಯಾವಾಗ ಹಾಲು ಕೇಳ್ತಾನೆ ಅದಕ್ಕೋಸ್ಕರ. ಆಮೇಲೆ ಚಿಕನ್ದು ತಂದೂರಿ ಮಾಡಿದೆ, ಓವನಲ್ಲಿ ಮಾಡಿತ್ತಿದ್ದು. ಈ ರೆಸಿಪಿ ನಾನು ಮುಂಚೆನೇ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ ನೋಡಿ. ತುಂಬ ಚೆನ್ನಾಗಿರ್ತೀವಿ, ಈಸಿ, ತುಂಬ ಸಖತ್ತಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದು ಮಾಡಿದೆ, ಈಗ ಆ ಬಾಣಲಿಲಿ ಏನಿಲ್ಲ, ಅದು ಚಿಕನ್ ಇದು ಮಾಡಿತ್ತು ಹಾಗೆ ಇಟ್ಟಿದ್ದೀನಿ. ಸೊ ನೋಡಿ, ಇಷ್ಟು ಪ್ರಿಪೇರ್ ಮಾಡಿ. ಸ್ವೀಟು ಏನೂ ಮಾಡಿರಲಿಲ್ಲ, ಯಾಕಂದರೆ ಕೇಕ್ ಹಂಗೆ ಇದೆ. ಸೊ ಕೇಕ್ ಮಾಡಿದ್ದೆ, ಕಪ್ ಕೇಕ್ ಮಾಡಿದ್ದೆ ನಾನು. ಸೊ ಇದಿದೆ, ಅದಕ್ಕೆ ಸ್ವೀಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಸಾಯಂಕಾಲ ಒಂದು ಸ್ವೀಟ್ ಮಾಡ್ತೀನಿ, ಹಸ್ಬೆಂಡ್ ಏನಾದ್ರು ಬೇಕು ಅಂತಂದರೆ ಸ್ವೀಟ್ ಮಾಡ್ತೀನಿ. ಕಪ್ ಕೇಕ್ ಮಾಡಿದೆ, ಮತ್ತು ರಾತ್ರಿ ನಾವು ಕೇಕ್ ಕಟ್ ಮಾಡಿದ್ದೆ, ಅದೊಂದು ಕೇಕ್ ಹಾಗೆ ಇದೆ. ಇವಾಗ ಏನು ಮಾಡೋಣ ಅಂದರೆ ಅದೇ, ಮತ್ತೆ ಸಿಗ್ತೀನಿ ನಾನು. ಸ್ವಲ್ಪ ಎಲ್ಲ ರೆಡಿ ಆಗಿಬಿಟ್ಟು, ಮೇಕಪ್ ಏನು ಜಾಸ್ತಿ ಏನು ಮಾಡ್ಕೊಳ್ಳಲ್ಲ, ಲೈಟಾಗಿ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಬರ್ತೇನೆ. ತೋರಿಸ್ತೀನಿ ನಾನು ಹೇಗೆ ರೆಡಿ ಆಗಿದ್ದೀನಿ. ಒಂದು ಡ್ರೆಸ್ ತೊಗೊಂಡಿದ್ದೆ, ಅದನ್ನೇ ಹಾಕೋತೀನಿ. ಅದು ಬರ್ಡೇಗಂತ ಏನು ಡ್ರೆಸ್ ತೊಗೊಳೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ, ಕರೋನಾ ಜಾಸ್ತಿ ಆಯಿತು ಅದರಿಂದ. ಸೊ ಇಷ್ಟೇ, ಸರಿ ನಾನು ರೆಡಿ ಆದಮೇಲೆ ಸಿಗ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಬಂದೆ. ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಬಂದಿದ್ದೀನಿ, ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ಸ್ ತುಂಬ ಪ್ರೀಟಿ ಆಗಿದೆ ನೋಡಿ, ಇದು ಹಸ್ಬೆಂಡ್ ಕೊಡಿಸಿತ್ತು ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದಾರೆ, ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ. ತೋರಿಸ್ತೀನಿ ಸರ್ಪ್ರೈಸಾಗಿ ಏನೇನು ಗಿಫ್ಟ್ ಸಿಕ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ, ಅದಕ್ಕೋಸ್ಕರ. ಸೊ ನೋಡಿ, ಥರ ಹಾಕ್ಕೊಂಡಿದ್ದೀನಿ. ಸಿಂಪಲ್, ಏನು ಮೇಕಪ್ ಏನು ಮಾಡ್ಕೊಂಡಿಲ್ಲ ಜಾಸ್ತಿ, ಜಸ್ಟ್ ಐ ಶ್ಯಾಡೋ, ಐಲೈನರ್, ಲಿಪ್ಸ್ಟಿಕ್ ಅಷ್ಟೇ ಹಾಕಿರೋದು, ಇನ್ನೇನೂ ಇಲ್ಲ. ಮನೇಲೇ ಇರ್ತೀವಲ್ಲ ಅಂದ್ಬಿಟ್ಟು ತುಂಬ ಈ ಏನಂತಾರೆ ಸುಮ್ಮನೆ ಹೀಗೆ ಒಂದು ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ನಡೆಸ್ತಾ ಇದ್ವಿ. ಮಗನ ಜೊತೆ, ಹಸ್ಬೆಂಡ್ ಜೊತೆ ಸ್ವಲ್ಪ ಫೋಟೋಸ್ ತೊಗೊತಾ ಇದೆ, ಮತ್ತು ಸಿಂಗಲ್ ಫೋಟೋಸು ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಫೋಟೋಸು ಹಸ್ಬೆಂಡು. ಅದನ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಎಂಡ್ ಆಫ್ ದ ವೀಡಿಯೋದಲ್ಲಿ ಹಾಕ್ತೀನಿ. ಮಗ ಅವನು ಊಟ ಮಾಡಬೇಕು ಅಂತ ಕರೀತಾ ಇದ್ದಾನೆ. ಸೊ ಊಟ ಎಲ್ಲ ತೋರಿಸಿದ್ದೀನಿ, ಏನೇನು ಮಾಡಿದ್ದೀನಿ ಸ್ಪೆಷಲ್ ಅಂತ. ಇವತ್ತು
ಅಷ್ಟೇ ಇವತ್ತು ಮಾಡಿದ್ದು. ಸೊ ಇವಾಗ ಮೂಸಂಬಿ ಜ್ಯೂಸ್ ಒಂದು ಮಾಡಬೇಕು, ಅದನ್ನು ಹಾಕಿದ್ರೆ ಮೀಶೋದಲ್ಲಿ ತೊಗೊಂಡಿತ್ತು, ನಾನು ಇದನ್ನು ತೋರಿಸಿದ್ದೀನಿ. ಯಾವ್ದು ಹಾಲ್ ಮಾಡಿದ್ದೀನಿ, ಮೀಶೋ ಹಾಲ್ ಕೌನ್ಸ್ ಹಾಲ್ ಮಾಡಬೇಕು. ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ, ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಸಾಂಬಾರು ಮತ್ತು ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬ್ರೇಸ್ಲೆಟ್ ಹಾಕಿದ್ದೀನಿ, ಇದನ್ನು ಅವ್ರಿಗೆ ಹಸ್ಬೆಂಡ್ ಗಿಫ್ಟ್ ಮಾಡಿತ್ತು ಬರ್ಡೇಗೆ. ಮತ್ತು ಇಯರಿಂಗ್ಸ್ ಆಗಲೇ ತೋರಿಸಿದ್ದೀನಿ, ಇಯರಿಂಗ್ಸು ನೋಡಿ ತುಂಬ ಪ್ರೀಟಿ ಆಗಿದೆ. ಅದು ತಗೊಂಡೆ ಎಷ್ಟು ಇಷ್ಟೇ ರೆಡಿ ಆಗಿದೆ. ಇವಾಗ ಸ್ವಲ್ಪ ಊಟ ಮಾಡ್ಬೇಕು, ಲೇಟ್ ಆಗಿಬಿಟ್ಟಿದೆ, 4 ಗಂಟೆ ಆಗ್ತಾಯಿದೆ, ಊಟ ಮಾಡಬೇಕು. ಸೊ ತೋರಿಸಿದ್ದೀನಿ ಏನು ಏನು ಡ್ರೆಸ್ ಹಾಕ್ಕೊಂಡಿದ್ದೆ, ಏನು ಹಾಕ್ಕೊಂಡಿದ್ದೀನಿ. ಗಿಫ್ಟು ಇನ್ನೂ ಸ್ವಲ್ಪ ಇನ್ನೂ ಸರ್ಪ್ರೈಸ್ ಆಗಿದೆ ಅನಿಸುತ್ತೆ, ಇನ್ನೂ ಎಂಡ್ ಆಫ್ ದಿ ಡೇ ಕೊಡ್ಬೋದು. ಸೊ ಬಟ್ ಈ ವಿಡಿಯೋನ ನಾನು ನಾಳೆ ಹಾಕ್ತೀನಿ, ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಏನು ಗಿಫ್ಟ್ ಸಿಕ್ತು ಅಂತ ನೋಡೋಣ, ಇನ್ನೂ ನನಗೂ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಬ್ರೇಸ್ಲೆಟು, ತುಂಬ ಪ್ರಿಟಿ ಆಗಿದೆ ನೋಡಿ. ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಈ ವಾಲೆ ಸದ್ಯಕ್ಕೆ ಸಿಕ್ಕಿದೆ, ಇನ್ನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಗಿಫ್ಟ್ ಅಂತ ಗೊತ್ತಿಲ್ಲ, ಬಟ್ ಗಿಫ್ಟ್ ಅಂದರೆ ತುಂಬ ಇಷ್ಟ ಆಗಿದೆ, ಯಾರು ಗಿಫ್ಟ್ ಇಷ್ಟ ಆಗಲ್ಲ ಅಲ್ಲ. ಸೊ ಇಷ್ಟೇ, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ತಿನ್ನೋದು. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ಅಂದರೆ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ, ವ್ಲಾಗ್ಸ್ ಎಲ್ಲ ಸ್ವಲ್ಪ ಕಡಿಮೆ ನಂದು. ಬಟ್ ವೀಕ್ಲಿ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಹಾಕೇ ಹಾಕ್ತೀನಿ, ಇಲ್ಲ ಅಂದರೆ ಏನಾದ್ರು ಒಕೇಶನ್ ಇದೆ ನಾನು ಹಾಕ್ತೀನಿ. ಲೈಕ್ ಬರ್ಡೇ, ನನ್ನ ಮಗನ ಬರ್ಡೇ, ಅವನ್ನೆಲ್ಲ ಹಾಕ್ತೀನಿ. ನಾನೇನು ಹೇಳ್ತಾ ಇದ್ದೀನೋ ಅದನ್ನ ರಿಪೀಟ್ ಮಾಡ್ತಾ ಇದ್ದಾನೆ ನೋಡಿ, ಅನ್ಕೊಂಡಿದ್ದಾನೆ. ಮಾತಾಡಕ್ ಬಿಡ್ತಾಯಿಲ್ಲ, ಆಗ್ಲಿಂದ ಬಾಗ್ಲು ಹಾಕ್ಬಿಟ್ಟು ಹಾಕ್ಬಿಟ್ಟು ಬರ್ತಾ ಇದ್ದೀನಿ, ಬಟ್ ಅವ್ನು ಮಾತಾಡಕ್ ಬಿಡ್ತಾ ಇಲ್ಲ, ಕರೀತಾ ಇದ್ದಾನೆ ಹುಟ್ಟ ಸತ್ತದೆ ಅಂತ ಅವನಿಗೆ. ಸೊ ಊಟ ಮಾಡಬೇಕು, ಲೇಟ್ ಆಗ್ತದೆ. ಮತ್ತೆ ಇವತ್ತು ಇಷ್ಟು, ಇವತ್ತೇನು ಸ್ಪೆಷಲ್ ಅಂದರೆ ನಂದು ಬರ್ಡೇ, ಇವತ್ತು ಹ್ಯಾಪಿ ಬರ್ಡೇ. ಬಟ್ ರಾಜ್ಕುಮಾರ್ಗೂ ಸಚಿನ್ಗೂ ನನಗೂ ಏನು ಸಂಬಂಧ, ಏನು ಸಂಬಂಧ ಅಂದರೆ 24th April ನಂದು ಬರ್ಡೇ. 24th April ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಚಿನ್ ತೆಂಡೂಲ್ಕರ್ ಬರ್ತ್ಡೇ. ಸೊ ಅವ್ರು ಹುಟ್ಟಿದ್ದೀನೇ ನಾನು ಹುಟ್ಟಿರೋದು. ಸೊ ಪ್ರಿವಿಲೇಜ್ ಅಲ್ವಾ ಅವ್ರು ಹುಟ್ಟಿರೋದೇನ ಹುಟ್ಟಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ. ಅವನನ್ನು ರಿಪೀಟ್ ಮಾಡ್ತಾ ಇದ್ದಾನೆ, ಏನು ಮಾತಾಡಕ್ ಬಿಡ್ತಾ ಇಲ್ಲ, ತಲೆ ಆಗ್ಬಿಟ್ಟಿದ್ದಾನೆ. ಟೊಳ್ಳು 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 ತಲೆ ಆಗ್ಬಿಟ್ಟು ಮುದ್ದು ಮಾಡ್ಬೇಕು, ತುಂಬ ನಮ್ ಲಾಕ್ಡೌನ್ ಬರ್ಡೇ. ಲಾಸ್ಟ್ ಇಯರ್ ಲಾಕ್ಡೌನ್ ಇತ್ತು, ಈ ಇಯರ್ ಲಾಕ್ಡೌನ್ ನನ್ನ ಬರ್ಡೇಲ್ಲಿ. ಏನು ಮಾಡೋಕ್ಕಾಗಲ್ಲ, ಆರೋಗ್ಯವಾಗಿರ್ಬೇಕು, ಆರೋಗ್ಯ ನೋಡ್ಕೊಳ್ಳಿ, ಎಲ್ಲರೂ ಬಿ ಸೇಫ್, ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ಹುಷಾರಾಗಿರಿ, ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನಾನು ಸಿಗ್ತೀನಿ, ಮತ್ತು ನಂದು ನೆಕ್ಸ್ಟ್ ಫೋಟೋಸ್ ಹಾಕ್ತೀನಿ ನೋಡಿ ಹೇಗಿತ್ತು ಅಂತ. ಊಟಕ್ಕೆ ಕೂತ್ಕೊಂಡಿದ್ದೀವಿ, ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಎಗ್ ರೈಸ್ ಮಾಡಿದ್ದೀನಿ, ಮತ್ತು ಇಲ್ಲಿ ತಂದೂರಿ ಕಬಾಬು, ಮತ್ತು ಮೂಸಂಬಿ ಜ್ಯೂಸು, ಸೌತೆಕಾಯಿ, ಮತ್ತು ಇಲ್ಲಿ ಕೇಕ್ ತೊಗೊಂಡಿದ್ದೀನಿ, ರಾತ್ರಿ ತಂದಿದ್ದ ಕೇಕೇ ಅದು, ಆ ಚಿಕ್ಕ ಸ್ಲೈಸು ಮಗು ಬೇಕು ಅಂದ ಅದು. ಮತ್ತು ಚಿಕನ್ ಕುರ್ಮಾ ಥರ ಮಾಡಿದೆ, ಅದನ್ನು ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇವಾಗ ಎಲ್ಲ ತಿಂತಾ ಇದ್ದೀವಿ ಅಷ್ಟೇ. ಇದು ಇದು ನಾ ಇದು ನೈಟದು ನೈಟು ವೀಡಿಯೋ, ಇದು ನಾನು ಇವಾಗ ಹಾಕ್ತಾಯಿದ್ದೀನಿ, ಮಧ್ಯದಲ್ಲಿ ಹಾಕೋದು ಮರ್ತೋಗಿದೆ. ನೈಟು ಕೇಕ್ ತಂದು ಹಸ್ಬೆಂಡ್ ತಂದಿಟ್ಟಿದ್ರು ಬೆಳಗ್ಗೆ, ಸೊ ಲಾಕ್ಡೌನ್ ಆಗಿತ್ತಲ್ಲ ಅದಕ್ಕೇ ಬೆಳಗ್ಗೆ ತಂದಿಟ್ಬಿಟ್ಟಿದ್ರು ಮ್ಯಾಂಗೋದು. ನನ್ನ ಮಕ್ಕಕ್ಕೆಲ್ಲ ಬೆಳೀತಾ ಇದ್ದಾರೆ ನಮ್ಮ ಹಸ್ಬೆಂಡು, ಅದಕ್ಕೆ ನನ್ನ ಪಾಪು ಅವನು ನನಗೆ ಹಚ್ತಾರೆ ಅಂದ್ಬಿಟ್ಟು ಅವ್ನು ಮುಖ ಮುಚ್ಕೊತ ಇದ್ದಾನೆ. ರಾತ್ರಿಯಲ್ಲಿ ಇದೇ ಆಗ್ತಾಯಿತ್ತು ಫುಲ್ಲು, ಅವ್ನು ತುಂಟಾಟನೇ ಸಾಕಾಗ್ಬಿಟ್ಟಿತ್ತು, ಫುಲ್ಲು ತುಂಟ ಆಟ ಆಡ್ತಾನೇ ಇದ್ದ. ಸೊ ನೈಟು ಬರೀ ಜಸ್ಟ್ ಕೇಕ್ ಕಟ್ ಮಾಡಿ, ಆಮೇಲೆ ಎಲ್ಲ ವೀಡಿಯೋ ಕಾಲೆಲ್ಲ ಬರ್ತಾಯಿತ್ತು, ಅಪ್ಪ ಅಮ್ಮ ಎಲ್ಲ ವೀಡಿಯೋ ಕಾಲ್ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ವಿ. ಆಮೇಲೆ ಅವನೇನೋ ನಾನು ಗಿಫ್ಟ್ ಕೊಡ್ತೀನಿ ಗಿಫ್ಟ್ ಕೊಡ್ತೀನಿ ಅಂತ ಒಂದು ಗಿಫ್ಟ್ ಕೊಟ್ಟಿದ್ದೆ, ಹಸ್ಬೆಂಡ್ ತಂದಿರೋದೆ ನಾನು ಕೊಟ್ಟಿದ್ದೀನಿ ಅಂತ ಕೊಟ್ಟ. ಇಷ್ಟೇ ಮುಗೀತು ಸೆಲೆಬ್ರೇಷನು. ಇವಾಗ ಒಂದು ಕೆಲವು ಫೋಟೋಸ್ ಹಾಕ್ತೀನಿ ನೋಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಫೋಟೋಸು, ಮತ್ತು ಹೇಗನ್ನಿಸ್ತು ನನ್ನ ಈ ವ್ಲಾಗ್ ಅಂತ ಹೇಳಿ. ಮತ್ತು ನನ್ನ ಗಿಫ್ಟ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನೇನು ಸಿಕ್ತು ಅಂತ. ಸೊ ಅಂಟಿಲ್ ದನ್ ಟೇಕ್ ಕೇರ್, ಬಾಯ್.